ಬೆಂಗಳೂರು ಮೆಟ್ರೋಗೆ ಮತ್ತೊಮ್ಮೆ ಸ್ವಾಗತ. ಹಬ್ಬದ ಸಂಭ್ರಮ ಬರೀ ದೇಗುಲ ಮನೆಗಳಲ್ಲಷ್ಟೇ ಇರಲಿಲ್ಲ, ನಗರದ ಹೋಟೆಲ್ಗಳಲ್ಲೂ ಹಬ್ಬದ ಸಡಗರಾಯಿತು. ಬಗೆ ಬಗೆಯ ಭಕ್ಷ್ಯ ಭೋಜನಗಳಿಂದ ಹಬ್ಬದ ಸಂಭ್ರಮ ಹೋಟೆಲ್ಗಳಲ್ಲಿ ಮೇಳೈಸಿತು. ಹಬ್ಬದ ಅಡುಗೆಯ ಸಿಹಿ ಉಣ್ಣೋಕೆ ಸಿಟಿ ಮಂದಿಯೆಲ್ಲ ಹಳ್ಳಿ ಮನೆ ಹೋಟೆಲ್ ಮುಂದೆ ಜಮಾಯಿಸಿದ್ರು. ಚಕ್ಕುಲಿ, ಬಾದಾಮಿ ಹಲ್ವಾ, ಅನಾನಸ್ ಗೊಜ್ಜು, ತರಕಾರಿ ಕೋಸಂಬರಿ, ಹೀಗೆ 25 ಕ್ಕೂ ಹೆಚ್ಚು ಬಗೆಬಗೆಯ ಭಕ್ಷ್ಯ ಭೋಜನಗಳು. ಅಬ್ಬಬ್ಬ, ಇಷ್ಟೆಲ್ಲ ಎಲ್ಲಿ ಅಂತೀರಾ? ಅದೇ ಸ್ವಾಮಿ, ಯಾವುದೇ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಹಬ್ಬದುಡುಗೆ ನೀಡೋದ್ರಲ್ಲಿ ಫೇಮಸ್ ಆದ ಹಳ್ಳಿ ಮನೆಯಲ್ಲಿ. ಇಲ್ಲಿ ಇಂದಿನ ಗಣೇಶ ಚತುರ್ಥಿ ಹಬ್ಬಕ್ಕಾಗಿ ಹಬ್ಬದುಡುಗೆ ಏರ್ಪಡಿಸಲಾಗಿತ್ತು. ಮನೆಯಲ್ಲಿ ಹಬ್ಬದೂಟ ಮಾಡೋಕೆ ಆಗದವರೆಲ್ಲ ಮಲ್ಲೇಶ್ವರಂನಲ್ಲಿರೋ ಹಳ್ಳಿ ಮನೆಗೆ ಜಮಾಯಿಸಿದ್ರು. ಖ್ಯಾತ ಸಾಹಿತಿ ಯು ಆರ್ ಅನಂತಮೂರ್ತಿ ಹಬ್ಬದಡುಗೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಸಕುಟುಂಬ ಸಮೇತರಾಗಿ ಹಬ್ಬದಡುಗೆ ಸವಿದ್ರು. ನಾನು ಚಿಕ್ಕ ವಯಸ್ಸಿನಿಂದ ಮಾಡಿದ ಊಟ ಅದು, ಬಹಳ ಚೆನ್ನಾಗಿತ್ತು. ತುಂಬಾ ಎಷ್ಟು ವೆರೈಟೀಸ್ ಎಲ್ಲ ಮನೆಯಲ್ಲಿ ಊಟ ಮಾಡಿದಂಗೆ. ಬಳೆಯದೆ ಗ್ರಾಹಕರಿಗೆ ಹಬ್ಬದೂಟದ ರಸದೂತನ ನೀಡೋ ಜೊತೆಗೆ ಮನೆಯೂಟದ ಸವಿಯನ್ನು ಕೊಡೋದು ಈ ಹಬ್ಬದಡುಗೆಯ ಉದ್ದೇಶ. ನಾವು ಗೌರಿ ಗಣೇಶ ಹಬ್ಬದ ಒಂದು ಪ್ರಯುಕ್ತ ಈ ಹಬ್ಬದೂಟನ ಹಮ್ಮಿಕೊಂಡಿದ್ದೀವಿ. ಗಣೇಶನ ಚತುರ್ಥಿ ದಿನ, ಈ ದಿನ ತುಂಬ ಒಂದು ಕ್ರೌಡ್ ಬರ್ತಾ ಇದೆ. ಈ ಊಟ ಎಲ್ರಿಗೂ ಮೆಚ್ಚುಗೆ ಆಗಿದೆ. ಪ್ರತಿ ಸಲನೂ ಬಂದವರೇ ಬರ್ತಾರೆ, ಯಾಕಂದರೆ ಇದರಲ್ಲಿ ಈ ವೆರೈಟೀಸು ಬೇರೆಯವ್ರ ಮನೇಲಿ ಮಾಡೋಕ್ಕಾಗಲ್ಲ. 25 ವೆರೈಟಿ 30 ವೆರೈಟಿ ಮಾಡೋಕ್ಕಾಗಲ್ಲ, ಮತ್ತು ಈ ಥರ ಒಂದು ಸ್ವೀಟ್ ಫುಲ್ ಊಟನೂ ಮಾಡೋಕ್ಕಾಗಲ್ಲ. ಗಣೇಶ ಚತುರ್ಥಿ ದಿನ ಸವಿಸವಿಯಾದ ಹಬ್ಬದುಡುಗೆ ಉಂಡ ಗ್ರಾಹಕರು ಫುಲ್ ಖುಷಿಯಾಗಿದ್ದಂತೂ ನಿಜ. ನಗರದ ಎಲ್ಲ ಗಣೇಶ ದೇವಸ್ಥಾನದಲ್ಲೂ ಚತುರ್ಥಿ ಹಬ್ಬದ ಸಂಭ್ರಮ. ಈ ಸಡಗರದಲ್ಲಿ ನಗರದ ಹೋಟೆಲ್ಗಳು ಹೊರತಾಗಿರಲಿಲ್ಲ. ಘಮಘಮಿಸೋ ಖಾದ್ಯ, ಬಗೆ ಬಗೆ ತಿಂಡಿ ತಿನಿಸುಗಳಿಂದ ಹಬ್ಬದೂಟದ ರಸದ ಊತವನ್ನು ಮೇಳೈಸಿತ್ತು. ಇಂದಿನ ಬ್ಯುಸಿ ಲೈಫ್ನಿಂದಾಗಿ ಮನೆಯಲ್ಲಿ ಹಬ್ಬದಡುಗೆ ಮಾಡಲಾಗದವರಿಗೆ ಇದು ಖುಷಿ ಕೊಟ್ಟಿದ್ದಂತೂ ನಿಜ. ಕ್ಯಾಮ್ರಾಮ್ಯಾನ್ ಕಿರಣ್ ಜೊತೆ ಶ್ರೇಯ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಇಡೀ ದೇಶವೇ ಗಣೇಶ ಹಬ್ಬದ ಸಂಭ್ರಮದಲ್ಲಿದೆ. ಅದರಂತೆ ಸ್ಯಾಂಡಲ್ವುಡ್ ಕೂಡ ಇವತ್ತು ಗಣೇಶ ಹಬ್ಬದ ಸಂಭ್ರಮದಲ್ಲಿತ್ತು. ಜೋಗಯ್ಯ ಚಿತ್ರತಂಡ ಗಣೇಶನನ್ನ ಕೂರಿಸಿ ಸಂಭ್ರಮಿಸಿದ್ರೆ ಜರಾಸಂಧ ಚಿತ್ರತಂಡದವರು ಆಡಿಯೋ ರಿಲೀಸ್ ಮಾಡುವ ಮೂಲಕ ಗಣೇಶ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸಿದರು. ಚಿತ್ರರಂಗಕ್ಕೂ ಹಬ್ಬಗಳಿಗೂ ಒಂದ್ ರೀತಿಯ ನಂಟು. ಅದರಲ್ಲೂ ಯಾವುದೇ ಶೂಟಿಂಗ್ ಆರಂಭವಾಗುವ ಮೊದಲು ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸೋದು ರೂಢಿ. ಆದ್ರೆ ಗಣೇಶ ಹಬ್ಬದ ಸಂಭ್ರಮಕ್ಕೆ ಸ್ಯಾಂಡಲ್ವುಡ್ ಮಂದಿ ಇವತ್ತು ವಿಶೇಷ ಮೆರುಗು ನೀಡಿದ್ರು. ಶಶಾಂಕ್ ಮತ್ತು ದುನಿಯಾ ವಿಜಯ್ ಕಾಂಬಿನೇಷನ್ ನಲ್ಲಿ ಬರ್ತಿರೋ ಜರಾಸಂಧ ಚಿತ್ರದ ಆಡಿಯೋ ಇವತ್ತೇ ಬಿಡುಗಡೆಯಾಯ್ತು. ನಿರ್ದೇಶಕ ಶಶಾಂಕ್, ನಟ ದುನಿಯಾ ವಿಜಯ್, ನೆನಪಿರಲಿ ಪ್ರೇಮ್, ತಬಲನಾಣಿ ಸೇರಿದಂತೆ ಜರಾಸಂಧ ಟೀಮ್ ತೆರೆದ ವಾಹನದಲ್ಲಿ ಗಣೇಶನ ಮೆರವಣಿಗೆ ಮಾಡಿದ್ರು. ಈ ಸಂದರ್ಭದಲ್ಲಿ ದುನಿಯಾ ವಿಜಯ್ ಮತ್ತು ನೆನಪಿರಲಿ ಪ್ರೇಮ್ ತಪ್ಪಾಂಕುಚಿ ಸ್ಟೆಪ್ ಹಾಕಿ ಎಲ್ಲರ ಗಮನ ಸೆಳೆದ್ರು. ಪ್ಲಾನ್ ಬಂದಿದೆ ಅಂದರೆ ಈಗ ಗಣೇಶನ ಹಬ್ಬ ಹತ್ರ ಬರ್ತಾ ಇದೆ ಅಂದ ತಕ್ಷಣ ಯಾವುದೇ ಪೂಜೆಗಾದ್ರೂ ಅಗ್ರ ಪೂಜೆ ಸಲ್ಲೋದು ಗಣೇಶನಿಗೆ. ಸೊ ನಮ್ಮ ಸಿನಿಮಾದ ಪ್ರಮೋಷನ್ ಕೆಲಸ, ಆ್ಯಕ್ಚುಲಿ ಯಾವುದೇ ಸಿನಿಮಾದ ಪ್ರಮೋಷನ್ ಕೆಲಸ ಶುರುವಾಗೋದು ಅದರ ಹಾಡುಗಳ ಬಿಡುಗಡೆಯಿಂದ ತುಂಬ ಹೆವಿಯಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಗಣೇಶ ಅಗ್ರ ಪೂಜೆಗೆ ವಿನಾಯಕನೇ ಇಂಪಾರ್ಟೆಂಟು. ಸೊ ಅವನ ಮುಖಾಂತರನೇ ಆಡಿಯೋ ರಿಲೀಸ್ ಮಾಡಿಸಿ, ಅವನ ಸಮ್ಮುಖದಲ್ಲೇ ಆಡಿಯೋ ರಿಲೀಸ್ ಮಾಡಿಸಿದ್ರೆ ಸಿನಿಮಾಗೆ ತುಂಬ ಒಳ್ಳೆಯದಾಗುತ್ತೆ. ಇವತ್ತು ನಮಗೆ ವಿಶೇಷ ಏನು ಅಂದರೆ ಶಶಾಂಕ್ ಸರ್ ನೇತೃತ್ವದಲ್ಲಿ ನಮ್ಮ ಇಡೀ ನಮ್ಮ ಊರಿನವರು ಗಣಪತಿನ ನಮ್ಮ ಏರಿಯಲ್ಲಿ ಕುಣಿಸಿ ಎಲ್ಲ ಸಿನಿಮಾದ ಎಲ್ಲ ಗಣ್ಯರಿಗೆ ಮತ್ತು ಎಲ್ಲ ಮುಖ್ಯ ರಾಜಕೀಯ ವ್ಯಕ್ತಿಗಳಿಗೆ ಬರ್ಮಾಡ್ಕೊಂಡಿರೋದು ವಿಶೇಷ. ಮತ್ತು ನಾವೇನು ಹಳೇದು ಮಾಡ್ತಿದ್ವಿ ಅದು ನಮ್ಗೆ ನಮ್ಮ ನೆನಪಾಗ್ತಿದೆ. ನಮಗೆಲ್ಲ ಸೂರ್ಯನೇ ಮುಂದಾಳತ್ವ ವಹಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದು, ಬನ್ನಿ ಗಣಪತಿ ತಗೋಣ ಅಂತ. ನಂತರ ಕತ್ರಿಗುಪ್ಪಯ್ಯ ರಾಮರಾವ್ ಮೈದಾನಕ್ಕೆ ಆಗಮಿಸಿದ ಚಿತ್ರತಂಡ ಅಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಸುಮಾರು 5 ಅಡಿ ಎತ್ತರದ ಸುಂದರ ಗಣೇಶನ ಮೂರ್ತಿಯ ಸಮ್ಮುಖದಲ್ಲಿ ಜರಾಸಂಧ ಚಿತ್ರದ ಹಾಡುಗಳನ್ನು ರಿಲೀಸ್ ಮಾಡಲಾಯಿತು. ರೆಬೆಲ್ ಸ್ಟಾರ್ನಿಂದ ಹಿಡಿದು ಪವರ್ ಸ್ಟಾರ್ ತನಕ ಸ್ಯಾಂಡಲ್ವುಡ್ನ ಎಲ್ಲ ಸ್ಟಾರ್ಗಳು ಆಗಮಿಸಿ ವೇದಿಕೆಗೆ ರಂಗು ನೀಡಿದರು.
ರಮಣ್ ಸರ್ ಅಂತ ಹಾಗೂ ನವರತ್ನಾಯಕ ಜಗ್ಗೇಶ್ ಹಾಗೂ ಪ್ರೀತಾ ಸುದೀಪ್ ಇವರೆಲ್ಲ. ಇನ್ನು ಜೋಗಯ್ಯ ಚಿತ್ರತಂಡದವರು ಕೂಡ ಇವತ್ತು ಗಣೇಶ ಹಬ್ಬವನ್ನ ಆಚರಿಸಿದ್ರು. ನಿರ್ದೇಶಕ ಪ್ರೇಮ್, ರಕ್ಷಿತಾ ಪ್ರೇಮ್ ಸೇರಿದಂತೆ ಜೋಗಯ್ಯ ಚಿತ್ರದ ಸಾಕಷ್ಟು ಕಲಾವಿದರು ತಂತ್ರಜ್ಞರು ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ಚಂದ್ರ ಲೇಔಟ್ನ ಪ್ರೇಮ್ ನಿವಾಸದಲ್ಲಿ ಅತ್ಯಂತ ಸರಳವಾಗಿ ಗಣೇಶ ಹಬ್ಬವನ್ನ ಆಚರಿಸಲಾಯಿತು. ಒಟ್ಟಾರೆ ಸ್ಯಾಂಡಲ್ವುಡ್ನಲ್ಲಿ ಗಣೇಶ ಹಬ್ಬಕ್ಕೆ ಹೊಸ ಮೆರುಗು ಬಂದಿದ್ದಂತೂ ಸುಳ್ಳಲ್ಲ. ಸದಾ ದೇವರನ್ನ ನಂಬಿ ಕೆಲಸ ಮಾಡುವ ಗಾಂಧಿನಗರದ ಮಂದಿ ಗಣೇಶ ಹಬ್ಬವನ್ನ ಅತ್ಯಂತ ವಿಶಿಷ್ಟವಾಗಿ ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡಿದ್ರು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.